معروف خزاتي. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನ್ಯೂ ಇಂಡಿಯನ್ ಟೈಮ್ಸ್ ಮೀಡಿಯಾ ವರ್ಲ್ಡ್ ಅಂತ ಕೇಳೋದಕ್ಕೆ ಖುಷಿ ಆಗುತ್ತೆ, ಅದರಲ್ಲೂ ಸೌತ್ ಇಂಡಿಯಾಗೆ ಮಾಡ್ತಾ ಇದಾರೆ ಅಂತಂದ್ರೆ ಇನ್ನೂ ಹೆಚ್ಚು ಖುಷಿ ಆಗುತ್ತೆ. ಐ ಕ್ಯಾನ್ ರಿಲೇಟ್ ಮೈಸೆಲ್ಫ್ ಟು ದಿಸ್ ಸ್ಟೇಜ್ ಅಂಡ್ ಆಲ್ಸೋ ದಿಸ್ ಮೀಡಿಯಾ. ಯಾಕೆಂದ್ರೆ ಒಂದು ಸಪೋಸ್ ಲೈಕ್ ನಾನು ಸುವರ್ಣ ನ್ಯೂಸ್ ಅಲ್ಲಿ ಇದೇ ತರ ಎಲ್ಲರ ಹತ್ರ ಹೋಗಿ ಬೈಕ್ಸ್ ಕಟ್ಕೊಂಡು ಬಂದು ಒಬ್ಬ ರಿಪೋರ್ಟರ್ ಆಗಿ ನಾನು ಇದ್ದೆ. ನನಗೆ ಬೇಜಾರಾಗ್ತದೆ, ಅವಾಗ ಯಾವುದೇ ಈ ಥರ ಅವಾರ್ಡ್ಗಳೇ ಇರಲಿಲ್ಲ, ಒಟ್ಟು ಅಂತೆ ಅವಾಗ ಇದ್ದಿದ್ರೆ ಎಷ್ಟೊಂದು ಅವಾರ್ಡ್ಗಳು ತೊಗೊಬೋದಾಗಿತ್ತಲ್ಲ ಅಂತ. ಬಟ್ ಇಲ್ಲ, ಇವಾಗ ನಿಜವಾಗ್ಲೂ ರಘು ಭಟ್ ಅಂಡ್ ಅವರ ಎಂಟೈರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಥರನೂ ಒಂದು ಅವಾರ್ಡ್ಗಳನ್ನ ಕೊಟ್ಟು ಈ ಥರನೂ ಒಂದು ಗುರುತಿಸಿ ಇವರನ್ನು ಪ್ರಶಂಸಿಸಿ ನಿಜವಾಗ್ಲೂ ಇದೊಂಥರ ಉತ್ತೇಜನ ಕೊಡುತ್ತೆ, ಇನ್ನೊಂದಷ್ಟು ಹೊಸ ಹೊಸ ಕೆಲಸಗಳನ್ನ ಮಾಡೋದಕ್ಕೆ ಒಳ್ಳೊಳ್ಳೆ ಹೋಪ್ಸನ್ನು ಕೊಡುತ್ತೆ. ಸೊ ಎಂಟೈರ್ ನಿಮ್ಮ ಟೀಮ್ಗೆ ಹ್ಯಾಟ್ಸ್ ಆಫ್ ಅಂಡ್ ಯಾರ್ಯಾರೆಲ್ಲ ಪ್ರಶಸ್ತಿಗಳನ್ನ ಸ್ವೀಕರಿಸ್ಕೊಂಡಿದ್ದೀರೋ, ಯಾರ್ಯಾರೆಲ್ಲ ಪ್ರಶಸ್ತಿಯನ್ನು ಸ್ವೀಕರಿಸಲು ಅರ್ಹರಾಗಿದ್ದೀರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಕಾಮನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಕಿರಿಕೀರ್ತಿ ಸರ್, ನಿಮ್ಮನ್ನ ಅತಿಥಿ ಅಂತ ಕರೆಯೋ ಹಾಗೆ ಇಲ್ಲ, ಜಿ ಎನ್ ಐ ಟಿಯ ಮುಖ್ಯ ಶಕ್ತಿಯಲ್ಲಿ ನೀವು ಕೂಡ ಒಬ್ರು ಈ ದಿನದ ಬಗ್ಗೆ. ಇಲ್ಲ, 7 ವರ್ಷದ ಕೆಳಗಡೆ ರಘು ಭಟ್ ಅವರು ಈ ಥರದೊಂದು ಐಡಿಯಾ ಮಾಡಿದಾಗ ಕನ್ನಡದಲ್ಲಿ ಮೀಡಿಯಾದವ್ರಿಗೆ ಒಂದು ಜನಕ್ಕೆ ಅವಾರ್ಡ್ ಕೊಡಬೇಕು ಒಂದು ಪುಟ್ಟದಾಗ ಶುರುವಾಯಿತು. ಬಟ್ ನಾನು ಈ ಅವಾರ್ಡ್ ಬಗ್ಗೆ ಮಾತಾಡೋದಕ್ಕಿಂತ ಅದರ ಹಿಂದಿರುವ ಶಕ್ತಿ ರಘು ಭಟ್ ಬಗ್ಗೆ ಮಾತಾಡಬೇಕು. ಅನ್ಬಿಲೀವಬಲ್, ಯಾವುದೋ ಒಂದು ಹಾಲ್ನಿಂದ 7ನೇ ವರ್ಷಕ್ಕೆ ಅದನ್ನು ಪ್ಯಾಲೇಸ್ ಗ್ರೌಂಡ್ಸಿಗೆ ತಗೊಂಬಂದು ನಿಲ್ಲಿಸಿದ್ದಾರೆ. ಬರೀ ಕನ್ನಡಕ್ಕೆ ಮೀಸಲಾಗಿದ್ದ ಅವಾರ್ಡ್ನ ಸೌತ್ ಇಂಡಿಯಾಗೆ ತಗೊಂಬಂದು ನಿಲ್ಲಿಸಿದ್ದಾರೆ. ನನ್ನ ಪ್ರಕಾರ TNIT ಮುಂದಿನ ದಿನಗಳಲ್ಲಿ ವಿದೇಶಗಳಲ್ಲೂ ಅವಾರ್ಡನ್ನು ಮಾಡಿ ಇಲ್ಲಿನ ಮಾಧ್ಯಮ ಮಿತ್ರರನ್ನು ವಿದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವಾರ್ಡ್ ಫಂಕ್ಷನ್ ಮಾಡುವಂತಹ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತ ಕೇಳ್ಕೊತೀನಿ. TNIT ಅವಾರ್ಡ್ ಮಾಧ್ಯಮದ ವಿಭಾಗದಲ್ಲಿ ಬಹಳ ದೊಡ್ಡ ಅವಾರ್ಡ್ ಆಗಿ ಮುಂದಿನ ದಿನಗಳಲ್ಲಿ ವೀಕ್ಷಣೆ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಸೂಜಿದಾರದ ಮೂಲಕ ನಮ್ಮ ಜೊತೆಯಾದ್ರಿ ಶಿಲ್ಪಯ್ಯ ಅವರೇ, ನಿಮ್ಮ ಮಾತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಅವಾರ್ಡ್ ಫಂಕ್ಷನ್ 7 ವರ್ಷದಿಂದ ಶುರುವಾಗೋ ಟೈಮ್ನಲ್ಲಿ ನಾನು ನ್ಯೂಸ್ನ ಬಿಟ್ಟೆ. ಬಟ್ ಒಂದು ಖುಷಿ ಏನಪ್ಪ ಅಂತಂದರೆ ಇವತ್ತು ಕೂಡ ನಾನು ನ್ಯೂಸ್ ಆಗ್ತೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನ್ಯೂಸಿಂದ ನಾನು ಮಾಧ್ಯಮಕ್ಕೆ ಬಂದಿದ್ದು, ಮಾಧ್ಯಮಕ್ಕೆ ಬರೋದು ನನ್ನ ಕನಸಾಗಿತ್ತು. ಆ ಕನಸನ್ನ ನನಸು ಮಾಡಿದ ನ್ಯೂಸು ಅದಾದ್ಮೇಲೆ ನಾನು ಮರಿಲೇಬಾರ್ದು ನನ್ನ ಗುರುಗಳು ಜಯಪ್ರಕಾಶ್ ಶೆಟ್ಟಿ ಸರ್, ಅವರು ನಿನ್ನ ಕೈಲಿ ಆಗತ್ತಮ್ಮ ಮಾಡು, ನಾನು ಬರೀ ಫಿಲಮ್ ಆ್ಯಂಕರಿಂಗ್ ಮಾಡ್ತಿದ್ದವಳಿಗೆ ನ್ಯೂಸ್ ಕೊಟ್ಟು ಬುಲೆಟಿನ್ ಕೊಟ್ಟಾಗ ತುಂಬ ಶೋಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಆ್ಯಕ್ಟಿಂಗ್ ಆಫರ್ಸ್ ಬಂತು. ಸೊ ಅಲ್ಲಿಂದ ನಾನು ಆ್ಯಕ್ಟರ್ ಆದೆ. ಸೊ ನನ್ನ ಫೌಂಡೇಶನ್ ನ್ಯೂಸ್ ನ್ಯೂಸ್ ಆ್ಯಂಕರ್ಸ್ ಅಥವಾ ನ್ಯೂಸ್ ಮಾಧ್ಯಮದ ಬಗ್ಗೆ ನಾನೊಂದು ಹೇಳಲೇಬೇಕು. ನೀವು ಇರೀ ಇಲ್ಲದೇ ಇರಲಿ ಆ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಯಾವತ್ತಿಗೂ ಅವರು ನಿಮ್ಮ ನ್ಯೂಸ್ ಅವರು ನೀವು ಪತ್ರಕರ್ತರು ಅಂತ ಯಾವತ್ತಿಗೂ ಫೀಲ್ ಮಾಡಿಸ್ತಾರೆ. ಇವತ್ತಿಗೂ ಕೂಡ ಪ್ರತಿಯೊಂದು ಗ್ರೂಪಲ್ಲೂ ನಾನು ಇದ್ದೀನಿ, ಪ್ರತಿಯೊಂದು ಅಪ್ಡೇಟ್ ಕೂಡ ನನಗೂ ಇರುತ್ತೆ. ಸೊ ಬಹಳ ಖುಷಿಯಾಗುತ್ತೆ ಈ ಒಂದು ಅವಾರ್ಡ್ ಫಂಕ್ಷನ್ನ ನಾನು ವಿಟ್ನೆಸ್ ಮಾಡ್ತಿರೋದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ರಘು ಭಟ್ ಅಂತ ಕೂಡ ನನ್ನನ್ನು ಇಲ್ಲಿ ಕರೆಸಿ ಐ ಆಮ್ ವೆರಿ ವೆರಿ ಪ್ರೌಡ್ ಅಂಡ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. TNIT ವಿಶೇಷವಾಗಿ ಈ ಸಂದರ್ಭದಲ್ಲಿ ಮೀಡಿಯಾದಲ್ಲಿ ಕೆಲಸ ಮಾಡಿದವರಿಗೆ ಇದು ಅವಾರ್ಡನ್ನು ಕೊಡ್ತಾರೋದು ತುಂಬ ಸಂತೋಷವಾದ ವಿಚಾರ. ಇವತ್ತು ಈ ವೇದಿಕೆಯಲ್ಲಿ ನನಗೆ ತುಂಬ ಸಂತೋಷ ಆಗ್ತಾ ಇರೋದು ಯಾಕೆಂದರೆ ಶ್ರೀನಾಥ್ ಸರ್ ಕಾರಣ ಇವ್ರ ಕೈಯಿಂದ ನಾನು ಅವಾರ್ಡ್ ತಗೋತಾ ಇದ್ದೆ. ಯಾಕೆಂದರೆ ನಾನು ಉದಯ
ನ್ಯೂಸ್ ಓದಕ್ಕೆ ಶುರು ಮಾಡಿದ. ಶ್ರೀನಾಥ್ ಸರ್ ಕ್ಯಾಬಿನಲ್ಲಿ ಕೂತ್ಕೊಂಡು ನಾವು ವಾಯ್ಸ್ ಓವರ್ ಮಾಡಕ್ಕೆ ಶುರು ಮಾಡಿದ್ರು. ಅವರು ನಮಗೆ ತಪ್ಪುಗಳನ್ನ ತಿದ್ದುತ್ತಾ ಇದ್ರು. ಅಷ್ಟು ಖುಷಿಯಾದ ವಿಚಾರ ಇವತ್ತು ನಮಗೆ ಅವ್ರ ಕೈಯಲ್ಲಿ ಈ ಅವಾರ್ಡ್ ತಗೋತಾ ಇರೋದು. ಹಾಗೆ ತಾರಾಮನ್ ಜೊತೆ ನಾನು ತುಂಬ ವರ್ಕ್ ಮಾಡಿದ್ದೀನಿ, ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಆಯ್ತಾ. ಹಂಗಾಗಿ ಇವತ್ತು ಈ ಅವಾರ್ಡ್ ತಗೊಂಡಿರೋದು ತುಂಬ ವಿಶೇಷ ನಮಗೆ. ಥ್ಯಾಂಕ್ ಯು ಸೋ ಮಚ್ TNLT. ಥ್ಯಾಂಕ್ ಯು ರಘು. ನಾನು ಈ ಅವಾರ್ಡ್ ಪಡ್ಕೊಂಡಿರೋದು ಕೂಡ ಇಬ್ಬರು ದಿಗ್ಗಜರ ಮಧ್ಯದಲ್ಲಿ ನಿಂತಿದ್ದೀನಿ. ಅವರಿಬ್ಬರು ಕೂಡ ನನ್ನ ಮಾಧ್ಯಮದ 24 ವರ್ಷದ ಜರ್ನಿಯನ್ನು ನೋಡೋರು ಇಬ್ಬರು ಕೂಡ. ಈ ವೇದಿಕೆಗೆ ಬಂದು ಈ ಅವಾರ್ಡ್ ತಗೊಳ್ಳೋದಕ್ಕೆ ಬಹಳ ಖುಷಿ ಅನಿಸುತ್ತೆ. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ನನ್ನ ಮಗಳು, ತಂದೆ ತಾಯಿ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಮತ್ತು ಈ 23 ವರ್ಷದ ಮಾಧ್ಯಮ ಪಯಣದಲ್ಲಿ 6 ಸಂಸ್ಥೆಯ ಎಲ್ಲ ನನ್ನನ್ನು ಬೆಳೆಸಿದಂತಹ ಮಾರ್ಗದರ್ಶಕರಿಗೆ ಈ ಮೂಲಕ ವಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ ನಾಡಿನ ಜನತೆಗೂ ಕೂಡ ಈ ಮೂಲಕ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಹಾರ್ದಿಕ ಕಾಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಹೇಗೆ ದೇಹದಲ್ಲಿ ನಾಡಿಗಳಿದ್ದಾವೆ, ಆ ನಾಡಿಗಳು ಏನು ಮಾಡ್ತವೆ ಅಂತಂದರೆ ನಮ್ಮ ದೇಹದ ಎಲ್ಲ ಅಂಗ ಪ್ರತ್ಯಂಗಗಳಿಗೆ, ನಮ್ಮ ದೇಹದ ಎಲ್ಲ ಆರ್ಗನ್ಗಳಿಗೆ ಅವು ಆಮ್ಲಜನಕವನ್ನು ಸಪ್ಲೈ ಮಾಡ್ತವೆ. ಅವು ಸರಿಯಾಗಿ ಆಮ್ಲಜನಕ ಸಪ್ಲೈ ಮಾಡಿದ್ರೆ ಮಾತ್ರ ನಮ್ಮ ಆರ್ಗನ್ಗಳು ತುಂಬ ಚೆನ್ನಾಗಿರ್ತವೆ. ಅದೇ ರೀತಿ ನಮ್ಮ ದೇಹದಲ್ಲಿ ನಾಡಿಗಳು ಅಂತಂದರೆ ನ್ಯೂಸ್ ಚಾನಲ್ಗಳು, ಈ ನ್ಯೂಸ್ ಚಾನಲ್ಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ದೇಶದ ಸಿಸ್ಟಮ್ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ಆ ರೀತಿ ಹಗಲು ರಾತ್ರಿ ಕಳೆದ 20-30 ವರ್ಷಗಳಿಂದ ಈ ಮಾಧ್ಯಮ ಲೋಕದಲ್ಲಿ ದುಡಿತಾ ಇರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತು ದ ನ್ಯೂ ಇಂಡಿಯನ್ ಟೈಮ್ಸ್ ಅವರು ಕರೆದು ಗೌರವಿಸುವಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಸಂತೋಷ ಆಗಿದೆ. ಕೇವಲ ಕನ್ನಡಿಗರೇ ಮಾತ್ರ ಅಲ್ಲ, ಎಂಟೈರ್ ಸೌತ್ ಇಂಡಿಯಾದಲ್ಲಿ ಇವತ್ತು ಎಲ್ಲ ಮಾಧ್ಯಮದವ್ರನ್ನ ಕರೆಸಿಕೋಸ್ತಾ ಇರುವಂಥ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿಂತ ನಮ್ಮ ರಘು ಭಟ್ ಅವರಿಗೆ, ವಿಶೇಷವಾಗಿ ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿರೋದು ಕನ್ನಡಿಗರ ಹೆಮ್ಮೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಉಳಿದಾಗಲಿಂತ ಹಾರೈಸ್ತಾ ನಮ್ಮ ಮಾತುಗಳನ್ನು ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ಪ್ಲೇ ದ ಇಡಿ ಐಕಾನ್ ಆಫ್ ಕನ್ನಡ ಜರ್ನಲಿಸಂ. ರಾಧಾ ಅಕ್ಕ ಇದ್ದಾರೆ ಅಂದ್ರೆ
ಪ್ಯಾನಲಿಸ್ಟ್ಗಳೆಲ್ಲ ಮಾತಾಡೋದಕ್ಕೆ ಹೆದರ್ತಾ ಇದ್ರು. ಆಕ್ಚುಲಿ 20 ವರ್ಷ ಆಯಿತು ನನ್ನ ಮಾಧ್ಯಮದ ಈ ಜರ್ನಿಗೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮುಂಜಾವ ಅನ್ನೋ ಜಿಲ್ಲಾ ಪತ್ರಿಕೆಯಿಂದ ಆರಂಭ ಆಯಿತು ನನ್ನ ಜರ್ನಿ. ಅದಾದಮೇಲೆ ಉದಯ ಟಿ ವಿ, ಸುವರ್ಣ ನ್ಯೂಸ್, ಪಬ್ಲಿಕ್ ಟಿ ವಿ, ಪಿ ಟಿ ವಿ, ಈಗ ನನ್ನದೇ ಆದ ಗ್ಯಾರಂಟಿ ನ್ಯೂಸ್. ಸೊ ಗ್ಯಾರಂಟಿ ನ್ಯೂಸ್ ಲಾಂಚ್ಗೆ ರೆಡಿ ಆಗಿದೆ. ಇಷ್ಟು ದಿನ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೀರಿ, ಆಶೀರ್ವದಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ಮುಂದೆಯೂ ಕೂಡ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ನಾವೆಲ್ಲರೂ ಪ್ರೋತ್ಸಾಹಿಸ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ನನ್ನ ಪತ್ರಕರ್ತ ಬಾಂಧವರು, ಬಹಳಷ್ಟು ಜನ ಸಿನಿಮಾ ತಾರೆಯರು ಸೇರಿದಂತೆ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಶೋ ದ ಲೀಡರ್ ನ್ಯೂಸ್ ಫಸ್ಟ್ ಕನ್ನಡ. ಯಾವುದೂ ಅಸಾಧ್ಯವಲ್ಲ ಎನ್ನುತ್ತಾ ಕನ್ನಡ ಸುದ್ದಿ ಮಾಧ್ಯಮಕ್ಕೆ ಪಾದಾರ್ಪಣೆ ಮಾಡಿದ ವಾಹಿನಿ ಇಂದು ಹೆಮ್ಮರದಂತೆ ಬೆಳೆಯುತ್ತಿದೆ. ವಿಶೇಷ ಅಂದ್ರೆ ನ್ಯೂಸ್ ಫಸ್ಟ್ ನ ದಿ ಲೀಡರ್ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿದೆ. ದಿ ಲೀಡರ್ ಕಾರ್ಯಕ್ರಮದಲ್ಲಿ ರವಿಕುಮಾರ್ ಅವರ ನಿರೂಪಣಾ ಶೈಲಿಯಂತು ಅದ್ಭುತ. ದಿ ಲೀಡರ್ ಕಾರ್ಯಕ್ರಮದಲ್ಲಿ ದೇಶ ಕಟ್ಟಿದ ದಿಗ್ಗಜರ ರೋಚಕ ಕಥೆಗಳ ಅನಾವರಣ. ಅಷ್ಟೇ ಅಲ್ಲದೆ 3 ತಿಂಗಳ ಕಾಲ ಪ್ರಸಾರವಾದ ಕಾರ್ಯಕ್ರಮದಲ್ಲಿ ದೇಶವನ್ನಾಡಿದ ಪ್ರಧಾನಿಗಳ ವಿಶೇಷ ಮತ್ತು ಅತ್ಯಂತ ಅಪರೂಪದ ಸಂಗತಿಗಳನ್ನ ರಾಜ್ಯದ ಜನರಿಗೆ ತಿಳಿಸಿಕೊಟ್ಟಿದ್ದಾರೆ. ರಾಜ್ಯದ ಜನರಿಂದ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಈ ಕಾರ್ಯಕ್ರಮವು ಸತ್ತ 3 ತಿಂಗಳ ಕಾಲ ನಂಬರ್ 1 ಸ್ಥಾನ ತಲುಪುವ ಮೂಲಕ ಅತ್ಯಂತ ಹೆಚ್ಚಿನ ಜನಮನ್ನಣೆಯನ್ನ ಗಳಿಸಿದ ಕಾರ್ಯಕ್ರಮ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಈ ಕಾರ್ಯಕ್ರಮಕ್ಕೆ TNIT ಈ ಬಾರಿ TNIT ಬೆಸ್ಟ್ ಪ್ರೋಗ್ರಾಮ್ ಆಫ್ ದಿ ಇಯರ್ ದಿ ಲೀಡರ್ಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಕಂಗ್ರಾಚುಲೇಷನ್ಸ್ ದಿ ಲೀಡರ್. ಆಗ ಲಗಾಕರ್ ಚಲನಾ ಹೋಗಾ, ಕದಂ ಮಿಲಾಕರ್ ಚಲನಾ ಹೋಗಾ, ಅಂದರೆ ನಮ್ಮೊಳಗಿನ ದೀಪದ ಬೆಳಕಿನಲ್ಲಿ ನಾವೆಲ್ಲ ಒಟ್ಟಾಗಿ ದೇಶಕ್ಕಾಗಿ ವಿಜಯ ಆಗೋಣ ಅನ್ನೋ ಈ ಕವಿತೆಯ ಸರದಾರ ಅಟಲ್ ಬಿಹಾರಿ ವಾಜಪೇಯಿ. ಹಾರ್ದಿಕ ಕಂಗ್ರಾಚುಲೇಷನ್ಸ್ ರವಿಕುಮಾರ್ ಸರ್. ಬೆಸ್ಟ್ ಪ್ರೋಗ್ರಾಮ್ ಆಫ್ ದ ಇಯರ್ ಕನ್ನಡ ಗೋಸ್ ಟು ದ ಲೀಡರ್ ನ್ಯೂಸ್ ಫಸ್ಟ್ ಕನ್ನಡ ನಿವಾರ್ಯ ದ ಲೀಡರ್ ಕಾರ್ಯಕ್ರಮಕ್ಕೆ ಬೆಸ್ಟ್ ಪ್ರೋಗ್ರಾಮ್ ಆಫ್ ದ ಇಯರ್ ಪ್ರಶಸ್ತಿ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಪ್ರಶಸ್ತಿ ಸ್ವೀಕಾರ ಮಾಡಕ್ಕೆ ಬಂದಿರತಕ್ಕಂಥ ಕನ್ನಡ ನ್ಯೂಸ್ ಚಾನೆಲ್ಸ್ನ ಜರ್ನಲಿಸ್ಟ್ಗಳು ಮತ್ತೆ ಟೆಕ್ನಿಕಲ್ ಟೀಮ್, ಪ್ರೊಡಕ್ಷನ್ ಟೀಮ್ ಎಲ್ಲರಿಗೂ ನಾನು ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಮಾಡ್ತಾ, ಮತ್ತೆ ಇದೇ ಮೊದಲನೇ ಬಾರಿಗೆ ಸೌತ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರನ್ನು ಗುರುತಿಸಿ ಈ ಪ್ರಶಸ್ತಿ ಕೊಡ್ತಿರೋದು ನಿಜವಾಗಲೂ ಸಂತೋಷದ ವಿಚಾರ. ಐ ಕಂಗ್ರಾಚುಲೇಟ್ ಆಲ್ ದ ಜರ್ನಲಿಸ್ಟ್ ಹೂ ಹ್ಯಾವ್ ಕಮ್ ಆಲ್ ದ ವೇ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಸೌತ್ ಇಂಡಿಯಾ. ಐ ಅಪ್ರಿಷಿಯೇಟ್ ಯುವರ್ ಪಾರ್ಟಿಸಿಪೇಷನ್. ಈ ಪ್ರಶಸ್ತಿ ನನಗೆ ನಿಜವಾಗಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕೆಂದ್ರೆ ನಾನು ಯಾವತ್ತೂ ಆ್ಯಂಕರ್ ಮಾಡಿದವನಲ್ಲ. ನಾನು 25 ವರ್ಷ ಪತ್ರಕರ್ತನಾಗಿ ಬೇರೆ ಬೇರೆ ಚಾನೆಲ್ಗಳನ್ನ ಮುನ್ನಡೆಸಿದ್ದೀನಿ. ಆದರೆ ದ ಲೀಡರ್ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಬಂದು ನೀವೇ ಆ್ಯಂಕರಿಂಗ್ ಮಾಡಬೇಕು ಅಂತ. ನಾನು 100 ಜನ ಆ್ಯಂಕರ್ಗಳನ್ನ ತಯಾರು ಮಾಡಿದ್ದೀನಿ, ಯಾವತ್ತು ಆ್ಯಂಕರ್ ಮಾಡಿರಲಿಲ್ಲ. ಬಟ್ ಆ್ಯಂಕರಿಂಗ್ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಅನ್ನಿಸ್ತು ಆ್ಯಕ್ಚುಲಿ, ಯಾಕಂದ್ರೆ ಟ್ರೈನಿಂಗ್ ಕೊಡೋದು ಹೇಳ್ತೀನಿ, ಕ್ಯಾಮ್ರಾ ಮುಂದೆ ಮಾಡೋದು ಕಷ್ಟ ಅಂತ ಅನ್ಸುತ್ತೆ. ಸೊ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಮತ್ತೆ ಸಂತೋಷದ ವಿಚಾರ ಏನಂತಂದ್ರೆ 3 ತಿಂಗಳು ಈ ಕಾರ್ಯಕ್ರಮ ಕನ್ನಡ ಮೀಡಿಯಾದಲ್ಲಿ ನಂಬರ್ 1 ಕಾರ್ಯಕ್ರಮ ಆಗಿ ಹೊರಹೊಮ್ಮಿದೆ. ಸೊ ಅದು ನಿಜವಾಗ್ಲೂ ಇಡೀ ಟೀಮ್ಗೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ ದ ಲೀಡರ್ಗೆ, ಇಡೀ ಟೀಮ್ಗೆ ಸಲ್ಲಬೇಕಾದಂತ ಪ್ರಶಸ್ತಿ ಇದು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಈ ಪ್ರಶಸ್ತಿ ರಿಷಬ್ ಶೆಟ್ಟಿ ಅವರಿಂದ ತಗೊಂಡಿರೋದು ನಿಜವಾಗ್ಲೂ ಸಂತೋಷ. ಬೆಸ್ಟ್ ಆಕ್ಟರ್ ಅವಾರ್ಡ್ ಅವ್ರಿಗೆ ಸಿಕ್ಕಿದೆ. ಸೊ ಬೆಸ್ಟ್ ಆಕ್ಟರ್ ಇಂದ
ಸಿಂಗರ್ ಪ್ರಶಸ್ತಿ ನಾನು ಸ್ವೀಕಾರ ಮಾಡ್ತಿರೋದು ನಿಜವಾಗ್ಲೂ ನನಗೆ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಇನ್ನೊಂದು ವಿಚಾರ, ರಘುಪಟ್ಟು ಅವರು ಪ್ರತಿ ವರ್ಷ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಅವರಿಗೆ ಮತ್ತೆ ಅವರ ತಂಡಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು.